ಕೋಲಾರ ರೈತರೇ ಹಾಗೆ ಸದಾ ಒಂದಿಲ್ಲೊಂದು ಪ್ರಯೋಗ ಮಾಡ್ತಲೇ ಇರ್ತಾರೆ. ಈ ಪ್ರಯೋಗವೇ ಸದ್ಯ ರೈತನೊಬ್ಬನಿಗೆ ಲಕ್ಷ ಲಕ್ಷ ಲಾಭವನ್ನ ತಂದುಕೊಟ್ಟಿದೆ. ಬದನೆಕಾಯಿ ಕಾಂಡದಲ್ಲಿ ಟೊಮೆಟೋ ಬೆಳೆಯುವ ಮೂಲಕ ಹೊಸ ಆವಿಷ್ಕಾರವನ್ನು ನಡೆಸಿ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ನಡೆಸಿದ್ದಾರೆ. ಬರದನಾಡು ಕೋಲಾರ ಜಿಲ್ಲೆಯು ಅತಿ ಹೆಚ್ಚು ತರಕಾರಿಗಳನ್ನು ಬೆಳೆಯುವುದಕ್ಕೆ ಹೆಸರುವಾಸಿ. ಹಾಗೆ ಕೋಲಾರದಲ್ಲಿ ಏಷ್ಯಾದ ಎರಡನೇ ಅತಿದೊಡ್ಡ ಮಾರುಕಟ್ಟೆಯೂ ಇದೆ. ಇಲ್ಲಿನ ರೈತರು ಅಷ್ಟೇ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಿರ್ತಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕೋಲಾರದ ರೈತರೊಬ್ಬರು ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಬದನೆಕಾಯಿ ಕಾಂಡದಲ್ಲಿ ಟೊಮೆಟೋವನ್ನ ಬೆಳೆದು ಯಶಸ್ವಿಯಾಗಿದ್ದಾರೆ. ಅಂದಹಾಗೆ ಇವರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊತ್ತಪೇಟೆ ಗ್ರಾಮದ ರೈತ ನಾರಾಯಣ ಸ್ವಾಮಿ. ಬದನೆಕಾಯಿಯ ಕಾಂಡದಲ್ಲಿ ಟೊಮೆಟೋವನ್ನ ಬೆಳೆದು ಭರ್ಜರಿ ಇಳುವರಿಯನ್ನ ಪಡೆದಿದ್ದಾರೆ. ಈಗ ಮಾರುಕಟ್ಟೆಯಲ್ಲೂ ಟೊಮೆಟೋಗೆ ಡಿಮ್ಯಾಂಡ್ ಹೆಚ್ಚಾಗಿದ್ದು ಉತ್ತಮ ಆದಾಯವನ್ನು ಗಳಿಸುತ್ತಿದ್ದಾರೆ. ಈ ಮೊದಲು ಹಲವು ಬಾರಿ ಟೊಮೆಟೋ, ಹೂಕೋಸು, ಜೋಳ ಸೇರಿದಂತೆ ಹಲವು ಬೆಳೆಗಳನ್ನ ರೈತ ನಾರಾಯಣ ಸ್ವಾಮಿ ಬೆಳೆದಿದ್ರು. ಆದರೆ ಈ ಹಿಂದೆ ರೋಗಗಳ ಕಾಟದಿಂದ ಟೊಮ್ಯಾಟೋದಿಂದ ತುಂಬಾ ನಷ್ಟವನ್ನ ಅನುಭವಿಸಿದ್ರು. ಕೊತ್ತಪೇಟೆ ಗ್ರಾಮವು ಆಂಧ್ರ ಗಡಿಯಲ್ಲಿರುವ ಕಾರಣ ಅಲ್ಲಿನ ರೈತರೊಬ್ರು ಅಂಟು ಟೊಮೆಟೋ ಬೆಳೆಯುವಂತೆ ಸಲಹೆಯನ್ನ ನೀಡಿದ್ರು. ಅದರಂತೆ ಸಮೀಪದ ಆಂಧ್ರದ ಕುಪ್ಪಂ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಸಿಗುವ ಟೊಮೆಟೋ ನಾರನ್ನ ತಂದು ಇದೀಗ ಭರ್ಜರಿ ಟೊಮೆಟೋವನ್ನ ಬೆಳೆದಿದ್ದಾರೆ. ಕಪ್ಪು ಬದನೆಕಾಯಿ ಗಿಡದ ಕಾಂಡದಲ್ಲಿ ಸಾಹೋ ಜಾತಿಯ ಟೊಮೆಟೋವನ್ನ ಬೆಳೆಯಲಾಗಿದೆ. ಆಂಧ್ರದ ಕುಪ್ಪಂ ಕೃಷಿ ವಿಜ್ಞಾನ ಕೇಂದ್ರದಿಂದ ಈ ತಳಿಯನ್ನ ತರಲಾಗಿದ್ದು 1 ಎಕರೆಗೆ 5,000 ಗಿಡಗಳಂತೆ ಒಟ್ಟು 2 ಎಕರೆಗೆ 10,000 ಗಿಡಗಳನ್ನ ಹಾಕಿದ್ದಾರೆ. 6 ಲಕ್ಷ ರೂಪಾಯಿ ಬಂಡವಾಳವನ್ನ ಹೂಡಿದ್ದಾರೆ. ಕೂಲಿಯಿಂದ ಇದು 8 ಕೋತ್ಲಾಯ್ತು, ಇದು 8 ಕೋತ್ನಿಂಗ್ 10 ಕೋತ್ ಕೋತ್ಲಾಯ್ತು. ಇನ್ನು 1 ಕೋತಕ್ಕೆ 1 ಲಕ್ಷ 1.5 ಲಕ್ಷ ಬರ್ತಾ ಇದೆ. ಇದು ಎಕರೆಕ್ಕಿಂತ ತಕ್ಕವ ಕಮ್ಮಿ ಅಂದ್ರೆ ಈ ರೇಟ್ದಿಂದ ಐತೆ 10 ಲಕ್ಷ ಬರ್ತದೆ. ಕಮ್ಮಿ ಅಂದ್ರೆ ಕೂಡ 300 ರೂಪಾಯಿ ಬಾಕ್ಸ್ ಹೋದ್ರೇನು 1 ಎಕರೆಕ್ಕೆ ಹೆಚ್ಚು 5 ಲಕ್ಷ 6 ಲಕ್ಷ ಖಂಡಿತ ಬರ್ತದೆ. ಚೆನ್ನಾಗಿ ಬರ್ತದೆ. ಇದು ಇದು ಗ್ಯಾರಂಟಿ ಮಾಲು. ಇದು ಗ್ಯಾರಂಟಿ ಎಲ್ಲಿ ಹೋದ್ರೂ ಇದು 8 ದಿನ ತಡಿಸ್ತದೆ. ಇದು ಯಾರೇ ದೇಶ ಬಾಂಗ್ಲಾದೇಶ ಗಾನಿ ಯಾವ ಡಿಸ್ಟಿಕ್ದಿಂದ ಯಾರೇ ಡಿಸ್ಟಿಕ್ದಿಂದ ಯಾರೇ ಡಿಸ್ಟಿಕ್ ಹೋಗ್ತದೆ. ಇದು ಇದು ಕಾಸ್ಟ್ಲಿ ರೇಟು ಹೋಗ್ತದೆ. ಇದು ಕಾಯಿನೂ ಚೆನ್ನಾಗಿದೆ. ಇದು ಪಂಟನ ಗ್ಯಾರಂಟಿ. ಇದುವರೆಗೆ 15 ಬಾರಿ ಕೊಯ್ಲು ಮಾಡಲಾಗಿದ್ದು ಇನ್ನು 3-4 ಬಾರಿ ಕೊಯ್ಲು ಸಿಗಲಿದೆ. ಬೇರೆ ಜಾತಿಯ ಟೊಮೆಟೋ ಗಿಡಗಳಲ್ಲಿ 1.5 ತಿಂಗಳಿಂದ 2 ತಿಂಗಳೊಳಗೆ ಫಸಲು ಮುಕ್ತಾಯವಾಗ್ತದೆ. ಆದರೆ ಈ ಅಂಟು ಗಿಡವು ಕನಿಷ್ಠ 4 ತಿಂಗಳಿಂದ 5 ತಿಂಗಳವರೆಗೂ ಫಸಲು ಬಿಡುತ್ತೆ. ಆದರೆ ಗಿಡಗಳಿಗೆ ಬಾಧಿಸಿದ ವೈರಸ್ ಕಾಟದಿಂದ ಇಳುವರಿ ಅರ್ಧಕ್ಕೆ ಅರ್ಧ ಕಡಿಮೆ ಆಗಿದೆ. ಆದರೂ ಸಹ ಇದುವರೆಗೆ 15 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಇನ್ನೂ 4 ಕೊಯ್ಲು ಸಿಗಲಿದ್ದು ಈಗ ಮಾರುಕಟ್ಟೆಯಲ್ಲಿ ಬೆಲೆಯು ಹೆಚ್ಚಿರುವ ಕಾರಣ ಅಂದಾಜು 3 ಲಕ್ಷ ರೂಪಾಯಿ ಸಿಗುವಂತ ನಿರೀಕ್ಷೆ ಇದೆ.